ನಮಸ್ಕಾರ ನಾನು ರೇಡಿಯೋ ಸಿಟಿ ಆರ್ಜೆ ರೌಂಡ್ ರೌಂಡ್ ರಜಸ್ ಇದು ನನ್ನ ಇನ್ನೊಂದು ಹೊಚ್ಚೋಸ ಎಪಿಸೋಡ್ ಆಫ್ ಟೇಸ್ಟ್ ಆಫ್ ಬೆಂಗಳೂರು ಇಷ್ಟು ದಿನ ಟೇಸ್ಟ್ ಆಫ್ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಇರುವಂತಹ ಬೇರೆ ಬೇರೆ ರೆಸ್ಟೋರೆಂಟ್ಗಳು ಯುನೀಕ್ ಫುಡ್ ಜಾಯಿಂಟ್ ಗಳನ್ನ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ ರಿವ್ಯೂ ಮಾಡ್ತಾ ಇದ್ದೆ ಬಟ್ ಈ ಒಂದು ಎಪಿಸೋಡ್ ಸಿಕ್ಕಾಪಟ್ಟೆ ಸ್ಪೆಷಲ್ ಸಿಕ್ಕಾಪಟ್ಟೆ ಯುನೀಕ್ ಇವತ್ತು ಈ ಎಪಿಸೋಡ್ ನಲ್ಲಿ ಯಾವುದು ರೆಸ್ಟೋರೆಂಟ್ ಅನ್ನ ಫುಡ್ ಜಾಯಿಂಟ್ ಅನ್ನ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲ ರಿವ್ಯೂ ಮಾಡ್ತಾ ಇಲ್ಲ ಇನ್ಫ್ಯಾಕ್ಟ್ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರೀಕೃಷ್ಣನ ಪ್ರಸಾದವನ್ನ ಸಾಕಷ್ಟು ಜನ ಮಕ್ಕಳು ಪ್ರತಿದಿನ ಊಟ ಮಾಡ್ತಾರೆ ಇಸ್ಕಾನ್ ಇನಿಷಿಯೇಟಿವ್ ಅಕ್ಷಯ್ ಪಾತ್ರ ಬಗ್ಗೆ ನೀವೆಲ್ಲ ಕೇಳಿರ್ತೀರಾ ಸೊ ಈ ಒಂದು ಎಪಿಸೋಡ್ ಆಫ್ ಟೇಸ್ಟ್ ಆಫ್ ಬೆಂಗಳೂರಿನಲ್ಲಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದ್ರೆ ಅಕ್ಷಯ ಪಾತ್ರದ ಕಿಚನ್ ಯಾವ ರೀತಿ ವರ್ಕ್ ಆಗುತ್ತೆ ಇಲ್ಲಿ ಅಡುಗೆನ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಎಷ್ಟು ಹೈಜೀನಿಕ್ ಆಗಿದೆ ಇದನ್ನೆಲ್ಲ ಈ ಎಪಿಸೋಡ್ ನಲ್ಲಿ ತಿಳ್ಕೊಳ್ಳೋಣ ಬನ್ನಿ ಲೆಟ್ಸ್ ಡೈರೆಕ್ಟ್ಲಿ ಗೆಟ್ ಇನ್ ಟು ದ ಕಿಚನ್ ಸೊ ಅಕ್ಷಯ ಪಾತ್ರದ ಕಿಚನ್ ಒಳಗೆ ಎಂಟರ್ ಆಗ್ಬೇಕು ಅಂದ್ರೆ ಹೈಜೀನ್ ಇಸ್ ಮಸ್ಟ್ ಅಂಡ್ ಶುಡ್ ಸೊ ಅದಕ್ಕೆ ಅಂತಾನೆ ಹೆಡ್ ಗೇರ್ ಮತ್ತೆ ಮಾಸ್ಕ್ ಕೊಟ್ಟಿದ್ದಾರೆ ಸೊ ಇದನ್ನ ಹಾಕೊಂಡು ಈಗ ಕಿಚನ್ ಒಳಗಡೆ ನಾನು ಹೋಗ್ತಾ ಇದ್ದೀನಿ ಸೊ ರೈಟ್ ನಾವು ಅಕ್ಷಯ್ ಪಾತ್ರದ ಕಿಚನ್ ಒಳಗಡೆ ನಾವು ಎಂಟರ್ ಆಗಿದ್ವಿ ಬೇಸಿಕಲಿ ಇಲ್ಲಿ ಕಿಚನ್ ಮಲ್ಟಿಪಲ್ ಫ್ಲೋರ್ಸ್ ನಲ್ಲಿ ವರ್ಕ್ ಆಗುತ್ತೆ ಅಂದ್ರೆ ಪ್ರತಿಯೊಂದು ಫ್ಲೋರ್ ನಲ್ಲಿ ಕೂಡ ಬೇರೆ ಬೇರೆ ರೀತಿಯ ಪ್ರೋಸೆಸ್ ಗಳು ನಡೆಯುತ್ತೆ ರೈಟ್ ನಾವು ಥರ್ಡ್ ಫ್ಲೋರ್ ನಲ್ಲಿ ಇದೀವಿ ಸೊ ಇಲ್ಲಿ ಒಂದು ಗ್ರೀನ್ ಕಲರ್ ಪೈಪ್ ನೋಡ್ತಾ ಇದ್ರ ನೀವು ಸೊ ಬೇಸಿಕಲಿ ಈ ಪೈಪ್ ನ ಸ್ಪೆಷಾಲಿಟಿ ಏನು ಅಂದ್ರೆ ರೈಸ್ ಇಲ್ಲಿಂದ ಬರುತ್ತೆ ಅಂದ್ರೆ ಕೆಳಗಡೆ ದಟ್ ಇಸ್ ಗ್ರೌಂಡ್ ಫ್ಲೋರ್ ನಲ್ಲಿ ರೈಸ್ ಚೀಲನ ಲೋಡ್ ಮಾಡಿದ್ರೆ ಸೊ ಅದು ಬಾಯ್ಲರ್ ಇಂದ ಡೈರೆಕ್ಟ್ ಆಗಿ ಮೇಲೆ ಫೋರ್ತ್ ಫ್ಲೋರ್ ಹೋಗಿ ಅಲ್ಲಿಂದ ಈ ಪೈಪ್ ಮೂಲಕ ರೈಸ್ ಇಲ್ಲಿ ಬರುತ್ತೆ ಇಲ್ಲಿ ಪಾತ್ರೆ ಇಟ್ಟಿರ್ತಾರೆ ಸೊ ಪಾತ್ರೆಯಲ್ಲಿ ರೈಸ್ ಲೋಡ್ ಆಗತ್ತೆ ಅಂದ್ರೆ ಇದು ರಾ ರೈಸ್ ಸೊ ಆ ಒಂದು ಗ್ರೀನ್ ಕಲರ್ ಪೈಪ್ ಇಂದ ಏನು ರೈಸ್ ಈ ವೆಸಲ್ಸ್ ಅಲ್ಲಿ ಲೋಡ್ ಆಯಿತು ಸೊ ಅದು ನೆಕ್ಸ್ಟ್ ಕ್ಲೀನಿಂಗ್ ಯೂನಿಟ್ ಹೋಗುತ್ತೆ ಸೊ ರೈಸ್ ನ ಕ್ಲೀನ್ ಮಾಡೋದಕ್ಕೆ ಇಲ್ಲಿ ಡಬಲ್ ಲೇಯರ್ ಕ್ಲೀನಿಂಗ್ ನಡೆಯುತ್ತೆ ಸೊ ರೈಸ್ ಈಗ ಈ ಒಂದು ಚೂಟ್ ಒಳಗಡೆ ಹೋಗಿದೆ ದಟ್ ಈಸ್ ಕೆಳಗಡೆ ಇರುವಂತ ಕಿಚನ್ ಗೆ ಡೈರೆಕ್ಟ್ ಆಗಿ ಕ್ಲೀನ್ ಆಗಿರುವಂತ ರೈಸ್ ಅನ್ನ ಈ ಒಂದು ಚೂಟ್ ಮೂಲಕ ಹಾಕ್ತಾರೆ ಸೊ ರೈಸ್ ಹಾಕದ್ಮೇಲೆ ಒಂದ್ಸಲಿ ವಾಟರ್ ವಾಶ್ ಆಗುತ್ತೆ ಅಂಡ್ ಈ ವಾಟರ್ ಕೂಡ ಇಟ್ ಇಸ್ ಆರ್ ಓ ಪ್ಯೂರಿಫೈಡ್ ವಾಟರ್ ಬೇಸಿಕಲಿ ಸೌಟು ಆಮೇಲೆ ಬೇಕಾಗಿರುವಂತ ಚಿಕ್ಕ ಚಿಕ್ಕ ಎಕ್ವಿಪ್ಮೆಂಟ್ಸ್ ಏನಿದೆ ಕಟಿಂಗ್ ಎಕ್ವಿಪ್ಮೆಂಟ್ಸ್ ಅನ್ನ ಸ್ಟೋರ್ ಮಾಡೋಕೆ ಇರುವಂತ ಜಾಗ ನೋಡ್ತಾ ಇದ್ರ ನೀವು ಲೈಮ್ ನ ಇದ್ ಮಾಡುವಂಥದ್ದು ಸೌಟ್ಗಳು ಪೀಲರ್ ಜೊತೆಗೆ ಕಟಿಂಗ್ ಬ್ಲೇಡ್ಸ್ಗಳು ವೆಜಿಟೇಬಲ್ಸ್ ಕಟಿಂಗ್ ಬ್ಲೇಡ್ಗಳು ಸೊ ಬೇಸಿಕಲಿ ಈ ಒಂದು ಕಿಚನ್ ಏನು ಅಂದ್ರೆ ಹ್ಯೂಮನ್ ಹ್ಯಾಂಡ್ ಟಚ್ ಇಲ್ಲದೆ ವರ್ಕ್ ಆಗತ್ತೆ ಸೊ ಈಗ ವೆಜಿಟೇಬಲ್ ಕಟಿಂಗ್ ಸೆಕ್ಷನ್ ಅಲ್ಲಿ ನಾವಿದೀವಿ ಸೊ ಹಾಗೆ ನಿಮ್ಗೆ ಒಂದಿಷ್ಟು ಬ್ಲೇಡ್ಸ್ ಗಳನ್ನ ತೋರಿಸಿದೆ ವೆಜಿಟೇಬಲ್ ಕಟ್ ಮಾಡೋದಕ್ಕೆ ಬೇರೆ ಬೇರೆ ವೆಜಿಟೇಬಲ್ಸ್ಗೆ ಬೇರೆ ಬೇರೆ ರೀತಿಯ ಬ್ಲೇಡ್ಸ್ ಇದೆ ಸೊ ಈಗ ಇಲ್ಲಿ ಟೊಮ್ಯಾಟೋನ ಕಟ್ ಮಾಡ್ತಾ ಇದಾರೆ ಸೊ ಅಲ್ಲಿ ಟೊಮ್ಯಾಟೋ ಹಾಕ್ತಾರೆ ಅಂಡ್ ಇಲ್ಲಿ ಟೊಮ್ಯಾಟೋ ಕಟ್ ಆಗಿರುವಂತ ಟೊಮ್ಯಾಟೋ ಬರುತ್ತೆ ವೆಜಿಟೇಬಲ್ ನ ಟ್ರಾನ್ಸ್ಫರ್ ಮಾಡುವಂತ ಚೂಟ್ ದಟ್ ಇಸ್ ಪೈಪ್ ಓಪನ್ ಮಾಡ್ತಾ ಇದಾರೆ ಸೊ ಇದ್ರ ಮೂಲಕ ವೆಜಿಟೇಬಲ್ ನ ಕೆಳಗಡೆ ಕುಕಿಂಗ್ ಫ್ಲೋರ್ ಗೆ ಕಳಿಸ್ತಾರೆ ಏನೇ ಇದ್ರು ಡೈರೆಕ್ಟ್ ಆಗಿ ಅದ್ರ ಮೂಲಕ ಚೂಟ್ ಮೂಲಕ ಕೆಳಗಡೆ ಕಳಿಸ್ತಾ ಇದಾರೆ ಸೊ ಅದು ಕೆಳಗಡೆ ಸೆಕ್ಷನ್ ಅಲ್ಲಿ ರಿಸೀವ್ ಆಗತ್ತೆ ಸೊ ಬೇಸಿಕಲಿ ಒಟ್ಟಿಗೆ ಎಲ್ಲಾ ತರಕಾರಿಗಳನ್ನ ಹಾಕ್ತಾರೆ ಅಂದ್ರೆ ಇದು ಸಾಂಬಾರ್ಗೆ ಯೂಸ್ ಮಾಡುವಂತ ತರಕಾರಿ ಸೊ ಹಂಗಾಗಿ ಎಲ್ಲ ಇಲ್ಲಿ ಮಿಕ್ಸ್ ಆಗ್ತಾ ಇದೆ ಈಗ ಅಕ್ಷಯ್ ಪಾತ್ರದ ಮೆಗಾ ಕಿಚನ್ ಒಳಗಡೆ ನಾವು ಇದೀವಿ ಸೊ ಇಲ್ಲಿ ಯಾವ ರೀತಿ ಕುಕಿಂಗ್ ನಡೆಯುತ್ತೆ ಅನ್ನೋದನ್ನ ನೀವ್ ನೋಡ್ತಾ ಇದೀರಾ ಅಂದ್ರೆ ನಾವು ಮೇಲ್ಗಡೆ ಫ್ಲೋರ್ ಇಂದ ಚೂಟ್ ಮೂಲಕ ಏನು ತರಕಾರಿ ಬರ್ತಾ ಇತ್ತು ಸೊ ಅದು ಡೈರೆಕ್ಟ್ ಆಗಿ ಇಲ್ಲಿ ಬಂದು ಕುಕಿಂಗ್ ವೆಸಲ್ ಗೆ ಬೀಳತ್ತೆ ಸೊ ಇಲ್ಲಿ ಅದು ಕುಕ್ ಆಗತ್ತೆ ಅಂದ್ರೆ 97 degrees ಅಲ್ಲಿ ಇಲ್ಲಿ ಕುಕಿಂಗ್ ನಡೆಯುತ್ತೆ ಸಾಂಬಾರ್ ಆಗಿರ್ಬೋದು ರೈಸ್ ಆಗಿರ್ಬೋದು ಅಥವಾ ಪ್ರತಿದಿನ ಬೇರೆ ಬೇರೆ ಮೆನು ಇರುತ್ತೆ ಆ ಕಂಪ್ಲೀಟ್ ಮೆನು ಇಲ್ಲೇ ಕುಕ್ ಆಗೋದು ಸೊ ಈ ಕಿಚನ್ ಸ್ಪೆಷಾಲಿಟಿ ಏನು ಅಂದ್ರೆ ಇಲ್ಲಿ ಕಂಪ್ಲೀಟ್ ಎಸ್ಒಪಿಸ್ ಗಳನ್ನ ಫಾಲೋ ಮಾಡ್ತಾರೆ ಅಂದ್ರೆ ಇವ್ರದೇ ಆದಂತ ಒಂದು ಸ್ಟ್ಯಾಂಡರ್ಡ್ ಪಾಲಿಸೀಸ್ ಇದೆ ಆ ಪಾಲಿಸೀಸ್ ಅನ್ನ ಇವರು ಯಾವತ್ತೂ ಮರೆಯೋದಿಲ್ಲ ಇಷ್ಟೇ ಡಿಗ್ರೀಸ್ ಅಲ್ಲಿ ಇಲ್ಲಿ ಕುಕಿಂಗ್ ನಡೆಯುತ್ತೆ ಅಂಡ್ ಈವನ್ ಮಕ್ಕಳಿಗೂ ಸರ್ವ್ ಮಾಡ್ಬೇಕಾದ್ರೆ ಮಿಡ್ ಡೇ ಮೀಲ್ ಸರ್ವ್ ಮಾಡ್ಬೇಕಾದ್ರೆ ಅದು 65 degrees ಅಲ್ಲಿ ಸರ್ವ್ ಮಾಡ್ತಾರೆ ಸೊ ಈಗ ಇಲ್ಲಿ 120 kg ರೈಸ್ ರೆಡಿ ಆಗಿದೆ ಅಂಡ್ ಅಲ್ಲಿ ಟೆಂಪರೇಚರ್ ಚೆಕ್ ನಡೀತಾ ಇದೆ ಅಂದ್ರೆ ಪ್ರತಿ ಸಲಿ ಇಲ್ಲಿ ಯಾವುದೇ ಐಟಮ್ಸ್ ಕುಕ್ ಆದ್ರೂ ಕೂಡ ಟೆಂಪರೇಚರ್ ನ ಮೆಷರ್ ಮಾಡ್ತಾರೆ
ಆ ಒಂದು ಟೆಂಪರೇಚರ್ ರೀಚ್ ಆದ್ರೆ ಮಾತ್ರ ಇದು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಅಂತ ಅರ್ಥ. ಅಂಡ್ ಪ್ರತಿಯೊಂದು ಬ್ಯಾಚ್ ನಲ್ಲೂ ಕೂಡ ಪ್ರತಿಯೊಂದು ಐಟಮ್ಸ್ ಕುಕ್ ಆದ್ಮೇಲೆ ಆ ಒಂದು ಚಿಕ್ಕ ಬಾಕ್ಸ್ ಅಲ್ಲಿ ಅದನ್ನ ಸ್ಟೋರ್ ಮಾಡ್ತಾರೆ. ಅಂಡ್ ಅದ್ ಅಂದ್ರೆ ಸ್ಟೋರ್ ಮಾಡೋದು ಏನಕ್ಕೆ ಅಂದ್ರೆ ಅದನ್ನ ಲ್ಯಾಬ್ ಗೆ ಕಳಿಸ್ತಾರೆ, ಅಂದ್ರೆ ಇವರ ಇಂಟರ್ನಲ್ ಲ್ಯಾಬ್ ಗೆ ಕಳಿಸ್ತಾರೆ. ಸೊ ದಟ್ ಜಸ್ಟ್ ಆ ಒಂದು ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೆ. ಸೊ ಈಗ ಗ್ರೌಂಡ್ ಫ್ಲೋರ್ ಬಂದಿದ್ವಿ. ಗ್ರೌಂಡ್ ಫ್ಲೋರ್ ಇಸ್ ವೆಸೆಲ್ ಸೆಕ್ಷನ್, ಅಂದ್ರೆ ಸ್ಕೂಲಿಗೆ ಹೋಗುವಂತ ಪಾತ್ರ ಇಲ್ಲಿ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ಇಲ್ಲಿ ರೆಡಿ ಇರುತ್ತೆ. ಇಲ್ಲಿಂದಾನೆ ಮೇಲೆ ರೆಡಿ ಆದಂತ ಡಿಶ್ ಕಂಪ್ಲೀಟ್ ಆಗಿ ಲೋಡ್ ಆಗೋದು. ಸೊ ಸಾಂಬಾರ್ ಲೋಡ್ ಆಗ್ತಾ ಇದೆ. ಲೋಡ್ ಆದ್ಮೇಲೆ ಒಂದು ಸರ್ಟನ್ ಕ್ವಾಂಟಿಟಿ ಲೋಡ್ ಆದ್ಮೇಲೆ ಅದು ಕೂಡ ಒಂದು ಸ್ಟ್ಯಾಂಡರ್ಡ್ ಎಸ್ ಒ ಪಿ ಇದೆ, ಇಷ್ಟೇ ಲೋಡ್ ಆಗಬೇಕು ಅಂತ. ಅದಾದ್ಮೇಲೆ ಕನ್ವೇರ್ ಬೆಲ್ಟ್ ಇಂದ ಡಿಸ್ಪ್ಯಾಚ್ ಯೂನಿಟ್ಗೆ ಹೋಗುತ್ತೆ. ಸೊ ಈಗ ರೈಸ್ ಲೋಡಿಂಗ್ ಸೆಕ್ಷನ್ ಅಲ್ಲಿ ನಾವಿದ್ದೀವಿ. ಮೇಲ್ಗಡೆ ಬೆಂದಿರೋಂಥ ಅನ್ನ ಇಲ್ಲಿ ಪಾತ್ರೆಗೆ ಲೋಡ್ ಆಗುತ್ತೆ. ಬಂತು ಬಂತು ಅನ್ನ ಬಂತು ಅನ್ನ ಬಂತು, ಬಿಸಿ ಬಿಸಿ ಅನ್ನ. ಸೊ ಬಿಸಿ ಬಿಸಿ ಅನ್ನ ಬಂತು. ಸೊ ಅದು ಡೈರೆಕ್ಟ್ ಆಗಿ ಇಲ್ಲಿ ಪಾತ್ರೆಗೆ ಲೋಡ್ ಆಗ್ತಾ ಇದೆ. 25 ಕೆಜಿ 25 ಕೆಜಿ ಅಷ್ಟು ರೈಸ್ ಒಂದೊಂದು ಪಾತ್ರೆಗೆ ಲೋಡ್ ಆಗುತ್ತೆ. ಅದಾದ್ಮೇಲೆ ಅದು ಕನ್ವೇರ್ ಬೆಲ್ಟ್ ಮೂಲಕ ಹೊರಗಡೆ ಡಿಸ್ಪ್ಯಾಚ್ ಯೂನಿಟ್ಗೆ ಹೋಗುತ್ತೆ. ಸೊ ದಟ್ ವಾಸ್ ಅಕ್ಷಯ್ ಪಾತ್ರದ ಮೆಗಾ ಕಿಚನ್. ಈ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಈ ಎಪಿಸೋಡ್ ನಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಒಂದು ಚಿಕ್ಕ ಕಿಟಕಿಯಲ್ಲಿ ಶುರುವಾದಂತ ಅಕ್ಷಯ್ ಪಾತ್ರ ಇನಿಷಿಯೇಟಿವ್ ಇವತ್ತು ಇಷ್ಟು ದೊಡ್ಡದಾಗಿದೆ. ಬೆಂಗಳೂರಿನಲ್ಲಿ ಶುರುವಾದಾಗ 1,500 ಮಕ್ಕಳಿಗೆ ಅಕ್ಷಯ್ ಪಾತ್ರ ಕಿಚನ್ ಇಂದ ಫುಡ್ ಸರ್ವ್ ಆಗ್ತಾ ಇತ್ತು. ಬಟ್ ಇವತ್ತು ಆಲ್ಮೋಸ್ಟ್ 1.5 ಲಕ್ಷ ಮಕ್ಕಳಿಗೆ ಫ್ರೀ ಮಿಡ್ ಡೇ ಮೀಲ್ಸ್ ಅಕ್ಷಯ್ ಪಾತ್ರ ಕಡೆಯಿಂದ ಹೋಗ್ತಾ ಇದೆ. ಸೊ ಈ ಒಂದು ಕೃಷ್ಣ ಜನ್ಮಾಷ್ಟಮಿ ದಿನ ಇಸ್ಕೋನ ಅಕ್ಷಯ್ ಪಾತ್ರ ಫೌಂಡೇಶನ್ನ ಮೆಗಾ ಕಿಚನ್ ಅನ್ನ ನಾನು ನಿಮಗೆ ತೋರಿಸಿದ್ದೀನಿ. ಕಂಪ್ಲೀಟ್ ಎಸ್ ಒ ಪಿಸ್ ಇಂದನೇ ಈ ಒಂದು ಕಿಚನ್ ವರ್ಕ್ ಆಗುತ್ತೆ. ಪ್ರತಿಯೊಂದು ಕೂಡ ಇಲ್ಲಿ ರೆಕಾರ್ಡ್ ಆಗುತ್ತೆ. ವೆಜಿಟೇಬಲ್ಸ್ ಇಂದ ಹಿಡಿದು ಗ್ರಾಸರೀಸ್ ಇಂದ ಹಿಡಿದು ಸಾಂಬಾರ್ ಇಂದ ಹಿಡಿದು ಯೂಸ್ ಮಾಡುವಂತ ಇಂಗ್ರೀಡಿಯೆಂಟ್ಸ್ ಕಂಪ್ಲೀಟ್ ಆಗಿ ಎವ್ರಿಥಿಂಗ್ ಇಸ್ ರೆಕಾರ್ಡೆಡ್. ಎಸ್ ಒ ಪಿಸ್ ಗಳನ್ನ ಫಾಲೋ ಮಾಡಿ ಇಲ್ಲಿ ಕುಕ್ ಮಾಡಿದರೆ. ಸೊ ಅಕ್ಷಯ್ ಪಾತ್ರ ಮೆಗಾ ಕಿಚನ್ ನ ಒಂದು ಎಕ್ಸ್ಪೀರಿಯನ್ಸ್ ಈ ಒಂದು ಎಪಿಸೋಡ್ ನಲ್ಲಿ ನೀವು ನೋಡಿದಿರ. ಮುಂದಿನ ಎಪಿಸೋಡ್ ನಲ್ಲಿ ಒಂದು ರೆಸ್ಟೋರೆಂಟ್ ರಿವ್ಯೂ ಮಾಡ್ತೀನಿ. ಯುನೀಕ್ ಆಗಿರುವಂತಹ ಫುಡ್ ಜಾಯಿಂಟ್ ಯಾವುದು ಅದನ್ನ ತಿಳ್ಕೊಳ್ಳಕ್ಕೆ ರೇಡಿಯೋ ಸಿಟಿ ಇಂಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.